बोलो भारत माता की, भारत माता की। ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವರಿಗೆ, ನರೇಂದ್ರ ಮೋದಿಜಿ ಅವರಿಗೆ, ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ಸುಮಾರು 33,000 ಕೋಟಿ ರೂಪಾಯಿಯ ಅಭಿವೃದ್ಧಿಯ ಯೋಜನೆಗೆ ಉದ್ಘಾಟನೆ ಶಿಲಾನ್ಯಾಸ ಮಾಡಿರುವಂಥ ಬಂದಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಭಾರತ ಕಂಡ ಅತ್ಯಂತ ಶ್ರೇಷ್ಠ ದಕ್ಷ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರೇ, ಕೇಂದ್ರ ಸಚಿವರು, ಆತ್ಮೀಯರು, ಕರ್ನಾಟಕವನ್ನು ಅತ್ಯಂತ ಸಮರ್ಥವಾಗಿ ಪ್ರತಿನಿಧಿಸುವಂಥ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಜಿಯವರೇ, ಗಣಿತವತ್ತ ರಾಜ್ಯಪಾಲರಾದಂಥ ತೇವರ್ಚಂದ್ ಗೆಹ್ಲೋತ್ ಅವರೇ, ಹಾಗೂ ನಮ್ಮ ಸಚಿವ ಸಂಪುಟದ ಸಹೋದರಿಗಳಾದಂಥ ವಿ ಸೋಮಣ್ಣ ಅವರೇ, ಸೋಮಶೇಖರ್ ಅವರೇ, ಹಾಗೂ ನಮ್ಮ ಹಿರಿಯರು, ಮಾರ್ಗದರ್ಶಕರು, ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡಜಿ ಅವರೇ, ಹಾಗೂ ಸಂಸತ್ ಸದಸ್ಯರಾದಂಥ ಪಿ ಸಿ ಮೋಹನ್ ಅವರೇ, ತೇಜಸ್ವಿ ಅವರೇ, ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೇ, ಇವತ್ತು ಕರ್ನಾಟಕದ ಪ್ರಗತಿಯ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿರುವಂತಹ ಒಂದು ದಿನ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಇವತ್ತು 33,000 ಕೋಟಿ ರೂಪಾಯಿಯ ಈ ಯೋಜನೆ ಸಂಪೂರ್ಣವಾದಾಗ ನಮ್ಮ ಕರ್ನಾಟಕದ ಜಿ ಡಿ ಪಿ 2% ತನ್ನಿಂತಾನೇ ಹೆಚ್ಚಾಗ್ತದೆ. ಅಷ್ಟು ಮಹತ್ವದ ಒಂದು ಯೋಜನೆ ಇದು. ನಮ್ಮೆಲ್ಲರ ಬಹಳ ದಿನಗಳ ಕನಸು, ಬೆಂಗಳೂರಿನ ಈ ಜನದಟ್ಟಣೆ, ವಾಹನ ದಟ್ಟಣೆಯನ್ನ ನಿವಾರಣೆ ಮಾಡಲು ಸಬರ್ಬನ್ ಟ್ರೈನ್ ಬಹಳ ವರ್ಷದಿಂದ ನೆದೆಗುದೆ ಬಿದ್ದಿತ್ತು. ಅದನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಅದಕ್ಕೆ ಹಸಿರು ನಿಶಾನಿಯನ್ನು ತೋರಿಸಿ ಕೇಂದ್ರದ ಸಹಾಯವನ್ನ ಮಾಡಿ ಇವತ್ತು ಸಬರ್ಬನ್ ಒಂದು ಯೋಜನೆಗೆ ಶಿಲಾಶಾಸನವನ್ನು ಮಾಡ್ತಾ ಇದ್ದಾರೆ. ಅದು 4 ದಿಕ್ಕಿನಲ್ಲಿ ಬೆಂಗಳೂರಿನ ವಿವಿಧ ಭಾಗಗಳನ್ನು ಸಂಪರ್ಕ ಮಾಡುವಂಥ ಒಂದು ಅದ್ಭುತವಾದಂಥ ಒಂದು ಯೋಜನೆ ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ಬೆಂಗಳೂರಿನ ಒಂದು ಇತಿಹಾಸದಲ್ಲಿ ಬರೆದಿಡುವಂಥ ಒಂದು ದಿನ. ಅದೇ ರೀತಿ ಇವತ್ತು ನಮ್ಮ ಯಲಂಕಾದಿಂದ ಹೈದರಾಬಾದ್ಗೆ ಡಬಲಿಂಗ್ ಲೈನು, ಅರಸೀಕೆರೆ ಮತ್ತು ತುಮಕೂರು ನಡುವೆ ಇಲೆಕ್ಟ್ರಿಫಿಕೇಷನ್ನು, ಕೊಂಕಣ್ ರೈಲ್ವೆ 700 ಕಿಲೋಮೀಟರ್ಗಿಂತ ಹೆಚ್ಚು ಇಲೆಕ್ಟ್ರಿಫಿಕೇಷನ್ನು, ಬಹಳ ಮಹತ್ವದ ಯೋಜನೆಗಳಿಗೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಮತ್ತು ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಇವತ್ತು ತುಮಕೂರು ಹತ್ರ ಬರ್ತಾ ಇದೆ. ಅದು 5 ರಾಜ್ಯಗಳಿಗೆ ಕನೆಕ್ಟ್ ಆಗುವಂತ ಬಹಳ ಮಹತ್ವಾಕಾಂಕ್ಷಿ ನಮ್ಮ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿಯ ಒಂದು ಯೋಜನೆ ಇವತ್ತು ಅದು ಬರ್ತಾ ಇದೆ ಬಂಧುಗಳೇ. ಮತ್ತು ಹಲವಾರು ರಸ್ತೆಗಳು ಇವತ್ತು ನಾವು ತೆಗೆದುಕೊಂಡಿದ್ದೇವೆ. ವಿಶೇಷವಾಗಿ ಬೆಂಗಳೂರಿಗೆ ಸಂಬಂಧಪಟ್ಟಿರುವಂತಹದ್ದು ಸೆಟ್ಲೈಟ್ ಟೌನ್ ರಿಂಗ್ ರೋಡ್, ಅದು ಇವತ್ತು ಶಿಲಾಶಾಸನವನ್ನು ಮಾಡ್ತಾ ಇದ್ದೇವೆ. ಅದು ಬರುವಂತ ದಿನಗಳಲ್ಲಿ ಇಡೀ ಬೆಂಗಳೂರಿನ ಡಾಬೇಸ್ಪೇಟೆಯಿಂದ ಓಲ್ಡ್ ಮಡ್ರಾಸ್ ರೋಡ್ವರೆಗೂ ಸಂಪೂರ್ಣವಾದಂತಹ ಒಂದು ಕನೆಕ್ಷನ್ ಆಗ್ತದೆ. ಇದರಿಂದ ಬೆಂಗಳೂರಿನ ಟ್ರಾಫಿಕ್ ಅನ್ನು ಸಂಪೂರ್ಣವಾಗಿ ಡಿಕಂಜೆಸ್ಟ್ ಮಾಡಬಹುದು. ಮತ್ತು 4 ಸೆಟ್ಲೈಟ್ ಟೌನ್ಗಳಿಗೆ ಕನೆಕ್ಷನ್ ಅನ್ನು ಕೂಡ ನಾವು ಇವತ್ತು ಮಾಡ್ತಾ ಇದ್ದೇವೆ. ಹೀಗೆ ಒಬ್ಬ ದೂರದೃಷ್ಟಿ ನಾಯಕ ಈ ದೇಶವನ್ನು ಆಳ್ತಿರುವಂತಹ ಈ ಸಂದರ್ಭದಲ್ಲಿ ಈ ಯೋಜನೆಗಳು ಅವರ ದೂರದೃಷ್ಟಿಯಿಂದ ಹೊರಬಂದಿರುವಂತಹದ್ದು. ಇದಕ್ಕೆಲ್ಲ ಯೋಜನೆಗಳಿಗೂ ಕೂಡ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿಯವರ ಒಂದು ದೊಡ್ಡ ಸಹಾಯ ಹಸ್ತ ಕರ್ನಾಟಕಕ್ಕಿದೆ, ಕರ್ನಾಟಕಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಒಬ್ಬ ರಾಜಕಾರಣಿ ಕಣ್ಣು ಮುಂದಿನ ಚುನಾವಣೆ ಮೇಲೆ ಇರ್ತದೆ, ಒಬ್ಬ ಮುತ್ಸದ್ದಿಯ ಕಣ್ಣು ಮುಂದಿನ ಜನಾಂಗದ ಮೇಲೆ ಇರ್ತದೆ. ಆ ಪೊಲಿಟಿಷಿಯನ್ ಇಸ್ ಐ ಆನ್ ನೆಕ್ಸ್ಟ್ ಇಲೆಕ್ಷನ್, ಆ ಸ್ಟೇಟ್ಸ್ಮನ್ ಇಸ್ ಐ ಆನ್ ನೆಕ್ಸ್ಟ್ ಜನರೇಷನ್. ಅಂಡ್ ಹಿಯರ್ ಈಸ್ ಒನ್ ಸ್ಟೇಟ್ಸ್ಮನ್ ಆಫ್ ಅವರ್ ಲೈಫ್ ಟೈಮ್ ವೇರ್ ಈಸ್ ಆಲ್ವೇಸ್ ಹೀಸ್ ವಿಷನ್ ಈಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ನೇಷನ್ ಅಂಡ್ ನೆಕ್ಸ್ಟ್ ಜನರೇಷನ್ ಆಫ್ ದ ನೇಷನ್. 75 ವರ್ಷ ನಮಗೆ ಸ್ವತಂತ್ರ ಬಂದಂತ ಈ ಸಂದರ್ಭದಲ್ಲಿ 75 ವರ್ಷದ ಅವಲೋಕನವನ್ನು ಮಾಡಿ ಅಮೃತ ಮಹೋತ್ಸವಕ್ಕೆ ಹೊಸ
ಶಕ್ತಿಯನ್ನ ಊರ್ಜಾವನ್ನ ಕೊಟ್ಟಿರುವಂತಹ ನರೇಂದ್ರ ಮೋದಿಜಿ ಅವರು ಅಲ್ಲಿಗೆ ನಿಲ್ಲಿಲ್ಲ. ಮುಂದಿನ 25 ವರ್ಷ ಅಂದ್ರೆ 2047 ಸ್ವತಂತ್ರ ಬಂದು ಶತಮಾನೋತ್ಸವ ಸಂದರ್ಭದಲ್ಲಿ ಮುಂದಿನ 20 ವರ್ಷ ಅಮೃತ ಕಾಲ ಅಂತಂದು ಅವರು ಘೋಷಣೆಯನ್ನು ಮಾಡಿದ್ದಾರೆ. ಅಮೃತ ಕಾಲವನ್ನು ಘೋಷಣೆ ಮಾಡಿ ಅದಕ್ಕೆ ವಿವಿಧ ಯೋಜನೆಗಳನ್ನು ಮಾಡಿ 2047 ಇಡೀ ಜಗತ್ತಿನಲ್ಲಿ ಭಾರತ ಅತ್ಯಂತ ಶ್ರೇಷ್ಠ ರಾಜ್ಯ ಆಗಬೇಕು, ನಮ್ಮ ಭಾರತ ಅತ್ಯಂತ ಶ್ರೇಷ್ಠ ರಾಷ್ಟ್ರ ಆಗಬೇಕು, ನಮ್ಮನ್ನು ಒಂದು ರಾಷ್ಟ್ರ ಆಗಬೇಕನ್ನುವಂತ ಒಂದು ಚಿಂತನೆ. ಕೇವಲ ಚಿಂತನೆ ಅಲ್ಲ, ಅದಕ್ಕೆ ಕಾರ್ಯಸೂಚಿ ಅಷ್ಟೇ ಅಲ್ಲ, ದಿಕ್ಕಸೂಚಿಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಗತಿಶಕ್ತಿಯನ್ನು ಕೂಡ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಇವತ್ತು ಕೊಟ್ಟಿದ್ದಾರೆ ಬಂಧುಗಳೇ. ಆದ್ರಿಂದ ಈ ದೇಶವನ್ನ ಯಾವ ರೀತಿ ಮುನ್ನಡೆಸಬೇಕನ್ನುವಂತ ಒಂದು ಮಾರ್ಗಸೂಚಿ ಏನಿದೆ ಅವ್ರದ್ದು, ಅದೇ ದಾರಿಯಲ್ಲಿ ನಾವು ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದ್ದೆವು. ಅವ್ರದ್ದು ಕೇವಲ ದೊಡ್ಡ ಯೋಜನೆಗಳಲ್ಲ, ಮಾನವ ಸಂಪನ್ಮೂಲನ ಸಂಪೂರ್ಣವಾಗಿ ಉಪಯೋಗ ಮಾಡ್ಕೋಬೇಕು. ಹೀಗಾಗಿ ಸ್ವಚ್ಛ ಭಾರತದ ಅವಶ್ಯಕತೆ ಇದೆ. ಸ್ವಚ್ಛದಿಂದ ಆರೋಗ್ಯ, ಪ್ರತಿಯೊಬ್ಬ ನಾಗರಿಕರ ಆರೋಗ್ಯ ಸರಿ ಇರಬೇಕು ಅಂತ ಹೇಳಿ ಆಯುಷ್ಮಾನ್ ಭಾರತ್ ಅನ್ನುವಂಥ ಯೋಜನೆಯನ್ನು ಮಾಡಿದ್ದಾರೆ. ಅದೇ ರೀತಿ ಕಿಸಾನ್ ಸನ್ಮಾನ್ ಯೋಜನೆಗಳನ್ನು ಮಾಡಿದ್ದಾರೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಮಾಡಿದ್ದಾರೆ. ಬಡ ಜನರಿಗೆ 10 ಹಲವಾರು ಯೋಜನೆಗಳನ್ನು ಇವತ್ತು ಮಾಡಿದ್ದಾರೆ. ಕರ್ನಾಟಕಕ್ಕೆ ಅವರ ಕೊಡುಗೆ ಏನು ಅಂತ ವಿರೋಧ ಪಕ್ಷದವರು ಕೇಳ್ತಾ ಇದ್ದಾರೆ. ಅದಕ್ಕೆ ಇಷ್ಟೇ ಉತ್ತರ, ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕರ್ನಾಟಕಕ್ಕೆ 53.83 ಲ್ಯಾಕ್ ಫಾರ್ಮರ್ಸ್ ಹ್ಯಾವ್ ಬಿನ್ ಬೆನಿಫಿಟೆಡ್ ಬೈ PM ಕಿಸಾನ್ ಯೋಜನಾ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಲ್ಲಿ 34 ಲ್ಯಾಕ್ ಮನೆಗಳಿಗೆ ಇವತ್ತು ವಿದ್ಯುತ್ ಶಕ್ತಿಯನ್ನು ಕೊಡುವಂತಹ ಕೆಲಸವನ್ನು ಪ್ರಧಾನಮಂತ್ರಿ ಯೋಜನೆಯಿಂದ ಇವತ್ತು ನಾವು ಕರ್ನಾಟಕದಲ್ಲಿ ಮಾಡಿದ್ದೇವೆ. ಜಲ್ ಜೀವನ್ ಮಿಷನ್ನಲ್ಲಿ ಇವತ್ತು 48 ಲಕ್ಷ ಮನೆಗಳಿಗೆ ಕುಡಿಯೋ ನೀರಿನ ಒಂದು ಯೋಜನೆಯನ್ನು ಮಾಡಿದ್ದೇವೆ ಬಂಧುಗಳೇ. ಇವತ್ತವರೆಗೂ ಹಲವಾರು ಜನ ಪ್ರಧಾನಮಂತ್ರಿಗಳಾಗಿ ಹೋಗಿದ್ದಾರೆ, ಆದರೆ ಯಾರಿಗೂ ಕೂಡ ಒಂದು ದೂರದೃಷ್ಟಿ ಶಕ್ತಿ ಆ ಒಂದು ಬದ್ಧತೆ ಇರಲಿಲ್ಲ, ಎಲ್ಲರ ಮನೆ ಮನೆಗೆ ನೀರು ಕೊಡ್ತೇವೆ ಅನ್ನುವಂಥ ಧೈರ್ಯ ಇರಲಿಲ್ಲ, ಯಾಕಂದ್ರೆ ಅದು ಭಾಳ ಕಷ್ಟ ಸಾಧ್ಯ. ಆದರೆ ನಮ್ಮ ನರೇಂದ್ರ ಮೋದಿಜಿಯವರು ಸಂಕಲ್ಪವನ್ನು ಮಾಡಿ ಈ ದೇಶದ ಪ್ರತಿಯೊಬ್ಬ ಗ್ರಾಮೀಣ ಮತ್ತು ಶಹರದಲ್ಲಿ ಇರುವಂಥ ಮನೆ ಮನೆಗೆ ನೀರನ್ನು ಕೊಡ್ತೇವೆ ಘರ್ ಘರ್ ಮೇ ಗಂಗಾ ಅಂತ ಹೇಳಿ ಜಲ್ ಜೀವನ್ ಮಿಷನ್ ಅನ್ನು ಮಾಡಿದ್ದಾರೆ. ಅದಕ್ಕೆ ಬಹಳಷ್ಟು ಇವತ್ತು ಯೋಜನೆಯನ್ನು ಮಾಡಿ ಹಣವನ್ನು ಕೊಡೋದಷ್ಟೇ ಅಲ್ಲ, ಅದಕ್ಕೆ ಯೋಜನಾಬದ್ಧವಾದಂಥ ಕಾರ್ಯಸೂಚಿಯನ್ನು ಕೂಡ ಕೊಟ್ಟಿದ್ದಾರೆ. 2024 ಪ್ರತಿಯೊಂದು ಮನೆಗಳಿಗೆ ನಲ್ಲಿಯಿಂದ ನೀರು ಕೊಡುವಂತಹ ಯೋಜನೆಯನ್ನು ಮಾಡಿದ್ದಾರೆ. ಆ ಧೈರ್ಯವನ್ನು ತಗೊಂಡಿರುವಂತಹದ್ದು ನಮ್ಮ ನರೇಂದ್ರ ಮೋದಿಜಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ಈಗಾಗಲೇ ಸ್ವನಿಧಿ ಯೋಜನೆ 1.54 ಲ್ಯಾಕ್ ಸ್ಟ್ರೀಟ್ ವೆಂಡರ್ಸ್ ಹ್ಯಾವ್ ಬಿನ್ ಬೆನಿಫಿಟೆಡ್ ಬೈ ಸ್ವನಿಧಿ ಯೋಜನೆ ಆಫ್ ಅವರ್ ಬಿಲವೆಡ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ. ನಾನು ಇಷ್ಟೇ ಹೇಳ ಬಯಸ್ತೇನೆ, ಭಾರತ ಒಂದು ಹೊಸ ಒಂದು ಚಿಂತನೆಯಿಂದ ಹೊಸ ದಿಕ್ಕಸೂಚಿಯಲ್ಲಿ ಯಾಕೆ ಹೋಗ್ತಾ ಇದೆ ಅಂತಂದರೆ ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಇವತ್ತು ನ್ಯಾಷನಲ್ ಹೈವೇ ಇಡೀ ದೇಶದಲ್ಲಿ ಪ್ರತಿ ದಿವಸ 1 ಕಿಲೋಮೀಟರ್ ಆಗುವುದು, ಇವತ್ತು 16-17 ಕಿಲೋಮೀಟರ್ ನ್ಯಾಷನಲ್ ಹೈವೇ ಆಗ್ತಾ ಇದೆ. ಅದೇ ರೀತಿ 415 ಹೊಸ ರೂಟ್ಗಳ ಏರ್ಪೋರ್ಟ್, ಇವತ್ತು 67 ಏರ್ಪೋರ್ಟ್ಗಳನ್ನು ಇವತ್ತು ಹೊಸದಾಗಿ ನರೇಂದ್ರ ಮೋದಿಜಿಯವರ ಸರ್ಕಾರ 8 ವರ್ಷದಲ್ಲಿ ಇವತ್ತು ಮಾಡಿದೆ, ಮತ್ತು 5 ನಗರಗಳಿಗೆ ಮೆಟ್ರೋನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸಾಗರಮಾಲಾದಲ್ಲಿ 194 ಪ್ರಾಜೆಕ್ಟ್ಗಳಿಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ, ಮತ್ತು 387 596 ಹೊಸ ಮೆಡಿಕಲ್ ಕಾಲೇಜನ್ನು ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೂ ಕೂಡ 4 ಹೊಸ ಮೆಡಿಕಲ್ ಕಾಲೇಜು ಅವರ ಯೋಜನೆಯಲ್ಲಿ ಇವತ್ತು ಬಂದಿದೆ ಬಂಧುಗಳೇ. ಆದ್ದರಿಂದ ನಾನು ಇಷ್ಟೇ ಹೇಳ ಬಯಸ್ತೇನೆ, ಕರ್ನಾಟಕ ನರೇಂದ್ರ ಮೋದಿಜಿಯವರ ಮಾರ್ಗದರ್ಶನದಲ್ಲಿ ಅವರ ಯೋಜನೆಗಳಿಗೆ ನಾವು ಹೆಜ್ಜೆಯನ್ನು ಹೆಜ್ಜೆ ಹಾಕುತ್ತಾ ನಾವು ಮುನ್ನಡೀತಾ ಇದ್ದೇವೆ. ನನ್ನ ಆಸೆ ಇಷ್ಟೇ, ಪ್ರಧಾನಮಂತ್ರಿಗಳ ಕನಸಿದೆ $5 ಟ್ರಿಲಿಯನ್ ಎಕಾನಮಿ ಆಗಬೇಕು ನಮ್ಮ ದೇಶದ್ದು ಅಂತ. ಆ 5 ಟ್ರಿಲಿಯನ್ ಎಕಾನಮಿಯಲ್ಲಿ ಕನಿಷ್ಠ 1.4 ಅಂದರೆ 100 1.2 ಟ್ರಿಲಿಯನ್ ಡಾಲರ್ಸ್
ಎಕಾನಮಿ ಕರ್ನಾಟಕದಿಂದ ಭಾರತಕ್ಕೆ ಕೊಡಬೇಕನ್ನುವಂತಹ ಚಿಂತನೆ ನಮ್ದಾಗಿದೆ. ಕರ್ನಾಟಕ ಅತ್ಯಂತ ಪ್ರಗತಿಪರ ಇರುವಂತಹ ರಾಜ್ಯ. ಅಗ್ರಿಕಲ್ಚರಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ, ಟೆಕ್ನಾಲಜಿಯಲ್ಲಿ ಕಳೆದ ಒಂದು ವರ್ಷ 4 ಕೋಟಿಯಲ್ಲಿ ಹೈಯೆಸ್ಟ್ FDI ಕರ್ನಾಟಕದಲ್ಲಿ ಬಂದಿದೆ. ಹೈಯೆಸ್ಟ್ ಅಗ್ರಿಕಲ್ಚರ್ ಔಟ್ಪುಟ್ ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇದೆ. ಇವತ್ತು ಸ್ಟೇಟ್ ಹೈವೇಗಳು, 5 ಹೊಸ ಏರ್ಪೋರ್ಟ್ಗಳು, 3 ಬಂದರುಗಳು, ಇವೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಕೊಡ್ತಾ ಇದ್ದೇವೆ. SC ST ಮಕ್ಕಳಿಗೆ ವಿಶೇಷವಾಗಿರುವಂತಹ ಅನುದಾನ ಮತ್ತು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಮಹಿಳೆಯರ ಸಬಲೀಕರಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೇವೆ. ವಿವರಕ್ಕೆ ಹೋಗೋದಿಲ್ಲ, ಆದರೆ ಒಂದೇ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ನರೇಂದ್ರ ಮೋದಿಜಿಯವರ ಆಶೀರ್ವಾದದಿಂದ ನವ ಭಾರತದ ಅವರ ಕಲ್ಪನೆಗೆ ನವ ಕರ್ನಾಟಕ ಸಾಥ್ ಕೊಡ್ತದೆ. ನಾವು ಅವ್ರ ಜೊತೆಗಿದ್ದೇವೆ. ಅವರ ಆಶೀರ್ವಾದ ನಮಗಿದ್ದರೆ ಖಂಡಿತವಾಗೂ ನವ ಕರ್ನಾಟಕದ ನಿರ್ಮಾಣ ಮಾಡುವಂತಹ ಕನಸನ್ನ ನಾವು ನೆನಸು ಮಾಡ್ತೇವೆ. ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಇರಲಿ. ನಿಮ್ಮ ಆಶೀರ್ವಾದದಲ್ಲಿ ದೊಡ್ಡ ಶಕ್ತಿ ಇದೆ. ಆ ಆಶೀರ್ವಾದ ಮುಖಾಂತರ ಆ ಕನಸನ್ನ ನೆನಸು ಮಾಡ್ತೇವೆ. ಅದಕ್ಕಾಗಿ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಕ್ಷರ ಸಹ ನಾವು ಅದನ್ನು ರೂಪಿಸಿ ತೋರಿಸ್ತೇವೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಾಗ ಹೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಧನ್ಯವಾದಗಳು.